ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಇವತ್ತು ಖುಷಿ ಆಗ್ತಾ ಇದೆ. ರೀಸನ್ ಏನಪ್ಪ ಅಂತಂದ್ರೆ, ರೀಸನ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನೊಬ್ಬ ನೋಡಿ ಕೈ ಕಟ್ಕೊಂಡು ಅಲ್ಲೇನೋ ಯಾರು ಕಾಣಿಸ್ತಾರ ಅಂತ ನೋಡ್ತಾವನೆ. ಯಾರನ್ನ ನೋಡ್ತಾ ಇದೀಯ ಮಚ್ಚ? ಸಮುದ್ರನ? ಇಲ್ಲಿ ಸಮುದ್ರ ಎಲ್ಲ ಐತೆ. ಇಷ್ಟಾಳಿದೆ ಹೇಳು, ಹೇಳ್ತೀನಿ. ನನಗೇನು ಗೊತ್ತು, ಸಮುದ್ರ ಯಾವಾಗ ಹೇಳ್ತಾ ಬಿಡ್ತೇನೆ. ಆಳ ತಿಳಿದು ಅಳಿಯೋಕೆ ಸಾಧ್ಯ ಇಲ್ಲ. ಹಾ, ಆಳ ತಿಳಿದೆ ಅಳಿಯಕ್ ಸಾಧ್ಯ ಇಲ್ಲ, ಇಳಿದು ಅಳಿದೆ ಬೇಡ. ಹಾ ನಡಿ, ಇಳಿ ಫಸ್ಟ್. ನೀನು ಸಮುದ್ರ ಕಡೆ ಪ್ಲಾನ್ ಮಾಡು, ಇಲ್ಲಿ ಇಳಿ ಸಾಕು. ಆಮೇಲೆ ಏನ್ ಸ್ವಲ್ಪ ಸೆಲ್ಫ್ ಬಿಲ್ಡ್ ಅಪ್ ಕೊಟ್ಕೊಳ್ಳಂದ್ರೆ ಎಲ್ಲದಕ್ಕೂ ಕಲ್ಲಾಗ್ತಿಲ್ಲ. ಏನ್ ಮಚ್ಚ ಅದ, ಎವ್ರಿ ಡೇ ಇಸ್ ಎ ಚೇಂಜ್ ಟು ಗೆಟ್ ಬೆಟರ್. ಓ ಮೈ ಗಾಡ್, ಏನ್ ಟ್ಯಾಗ್ ಲೈನ್ ಎಲ್ಲ ಜೋರಾಗೈತೆ. ಎಷ್ಟು ಮೋಟಿವೇಶನ್ ಸ್ಪೀಕರ್ ಆಗ್ತೀನಿ ನಾನು. ಮೋಟಿವೇಶನಲ್ ಸ್ಪೀಕರ್ ಹಾಟ್ ಬಾಕ್ಸ್ ಬರ್ತಾರೆ, ಸ್ಪೀಕಿಂಗ್ ಸ್ಪೀಕರ್ ಬಾಕ್ಸ್ ಹೇಳೋದು. ಗಾಯ್ಸ್, ಈಗ ವಿಷಯ ಏನಪ್ಪ ಅಂತಂದರೆ, ನಮ್ಮ ಚಾನಲ್ನಲ್ಲಿ ಅಂದರೆ ಈಗ ಒಂದು 3 ತಿಂಗಳು ಬಿಟ್ಬಿಡಿ. ಸೊ ಅದಕ್ಕಿಂತ ಮುಂಚೆ ಯಾವ ಥರ ವೀಡಿಯೋಸ್ ಬರ್ತಾಯಿತ್ತು, ಯಾವ ಥರ ವ್ಲಾಗ್ಸ್ ಬರ್ತಾಯಿತ್ತು, ಟ್ರಾವೆಲ್ ವ್ಲಾಗ್ ಇರ್ಬೋದು, ಲೈಫ್ ಸ್ಟೈಲ್ ವ್ಲಾಗ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸು, ಫನ್ ವ್ಲಾಗ್ಸು, ಫುಡ್ ವ್ಲಾಗ್ಸು, ಎಲ್ಲ ಥರ ವೀಡಿಯೋಗಳು, ಎಸ್ ಎಲ್ಲ ಥರ ವ್ಲಾಗ್ಸೂ ಇನ್ಮೇಲೆ ಬರ್ತಾ ಹೋಗುತ್ತೆ. ಆ್ಯಂಡ್ ಇಷ್ಟು ದಿನ ನಾನು ಹಿಂಗಿರ್ತಿದ್ದೆ, ಇಲ್ಲಿ ಒಬ್ಬ ಮಿಸ್ಸಿಂಗ್ ಆಗಿರ್ತಿದ್ದ, ಅದು ಇವನೇ. ಸೊ ಇನ್ಮೇಲೆ ಮಿಸ್ ಆಗಲ್ಲ. ಮತ್ತೆ ಈ ರೆಸ್ಲಿಂಗ್ ಆಡ್ಬೇಕಾದ್ರೆ ಬರ್ತಾರೆ ಗೊತ್ತಾ, ಹಿಂಗೆ ಕೈ ಕಟ್ಕೊಂಡು. ಹ್ಞೂ, ಸಂಬಂಧ ಇಲ್ಲದೆ ಏನೇನು ಹೇಳ್ತಾನಲ್ಲ, ಹಂಗಿದ್ದೀನಿ ಅಂತ ಹೇಳಿದ್ದೀನಿ. ಸೊ ವಿಷಯ ಅದೇ, ಇನ್ಮೇಲೆ ಎಲ್ಲ ನಮ್ಮನ್ನ ಬಂದ್ಬಿಟ್ಟು ಲಿಕ್ಕಿ ಎಮ್ಮು ಎಮ್ಮು ನಮಗೆ ತುಂಬ ಕಷ್ಟ ಆಗ್ತೈತೆ, ಒಪ್ಪನೆ ಮಾಡೋಕ್ಕೆ ಆಗಲ್ಲ ಅಂತಿದ್ದ. ಆದರೆ ನನ್ನ ತಮ್ಮನಾಗಿ ನಮ್ಮ ಅಣ್ಣ ನಂಗೆ ತುಂಬ ಮಾಡಿದ್ದಾನೆ, ಅದು ಚಿರಋಣಿಗೋಸ್ಕರ ಆದರೂ ಅವ್ನ ಬೆನ್ನಿಂದ ನಿಂತ್ಕೊಂಡು ಸಹಾಯ ಮಾಡೋಣ. ಇದು ಜೋಕು, ನಗ್ಬಿಡಿ ಈಗ ನಿಜ ಹೇಳಿ. ಅದೇ ರಿಪೀಟ್ ಮಾಡ್ಕೊಂಡು ನೋಡಿ. ಏನಿಲ್ಲ ಗೈಸ್, ವಿಷಯ ಏನಪ್ಪ ಅಂತಂದರೆ, ಹೇಮಂತ್ ಶೆಟ್ಟಿ ಬಂದ್ಬಿಟ್ಟು ನಾನು ಏನೋ ಸಾಧಿಸ್ತೀನಿ ಅಂತ ಅಂದ್ಬಿಟ್ಟು ಕೆಲಸಕ್ಕೆಲ್ಲ ಸೇರಿಕೊಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಡ್ಯೂಟಿ ಎಲ್ಲ ಮಾಡ್ತಾ ಇದ್ದ. ಬಟ್ ಆಮೇಲೆ ಏನಾಯಿತು, ಅದೇ ಎಫರ್ಟ್ನ ನಮ್ಮ ಬ್ರ್ಯಾಂಡ್ಗೆ ಯಾಕೆ ಹಾಕ್ಬಾರ್ದು, ನಮ್ಮ ಕಂಪ್ನಿಗೆ ಯಾಕೆ ಹಾಕ್ಬಾರ್ದು. ಸೊ ಅಲ್ಲಿ ದುಡಿಯೋದನ್ನ ಇಲ್ಲೇ ದುಡಿಬೋದಲ್ಲ ಅಂತ ಒಂದು ಮೋಟಿವೇಶನ್ನ ಅವನಿಗೆ ಕೊಟ್ಟೆ ನಾನು. ಸೊ ಅದರಿಂದಾಗಿ ಕೆಲಸ ಬಿಡಿಸ್ದ, ಕೆಲಸ ಬಿಟ್ಟು ಬಂದಿದ್ದಾನೆ. ಕೆಲಸಕ್ಕೆ ಹೋಗ್ತಿದ್ದೆ, ನಮ್ಮ ಅಣ್ಣನ ಹತ್ರ ಬಂದ್ಬಿಟ್ಟು, ನೋಡಪ್ಪ 8 ಅವರ್ 9 ಅವರ್ ಕೆಲಸ ಮಾಡ್ತೀಯ, ಓಡಾಡ್ತೀಯ, ರಜೆ ಕೇಳಬೇಕಂದ್ರೆ ಫೋನ್ ಮಾಡ್ಬಿಟ್ಟು 4,000 ಅನ್ಬೇಕು, ನಿಂಗೆ ಸಂಬಳ ಕೊಡ್ತಾರೆ, ಅದೇ ನೀನು ಅಲ್ಲಾಕ ಎಫರ್ಟ್ನ ನಿನ್ನ ಚಾನಲ್ಗೆ ಹಾಕಿದ್ರೆ ಸಬ್ಸ್ಕ್ರೈಬರ್ಸು ಬರ್ತಾರೆ, ಹಣನೂ ಸಿಗುತ್ತೆ, ಹೆಸರು ಸಿಗುತ್ತೆ ಅಂತ ಯೋಚನೆ ಮಾಡೋ ಅಂತ. ಆಮೇಲೆ ನಮ್ಮಮ್ಮ ನಮ್ಮ ಅಣ್ಣವರೆಲ್ಲ ನಮ್ಮಮ್ಮನ ಹೌದು ಮಗು ಕರೆಕ್ಟು ಅಂತ, ಹಿರಿಯರ ಮಾತು ಪಕ್ಕಕ್ಕೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಸಣ್ಣವನಾಗಿ ನಾನು ಸರಿಯಮ್ಮ ಅಂತ ತಲೆ ಆಡಾಡಿಸ್ಬಿಟ್ಟು ಅಣ್ಣ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ. ನನ್ನ ಚಾನಲಲ್ಲೂ ವಿಡಿಯೋ ಮಾಡ್ತೀನಿ, ಸಪೋರ್ಟ್ ಮಾಡಿ ಓಕೆ. ನಾನು ಹೇಳ್ತೀನಿ ಇರೋ, ಯಾಕೆ ಬಂದ್ರೆ ತೀರ್ಥ ಭಯ ಬಿಟ್ಟು ಸ್ವಲ್ಪ ಬೇಳೆಕಾಳು ಬೇಯಿಸ್ಕೋಬೇಕು, ಕಷ್ಟ ಕೆಲಸ ಬಿಟ್ಬಿಟ್ಟು ಅಲ್ಲ ಗೈಸ್, ಕೆಲಸ ಬಿಟ್ಬಿಟ್ಟು ಭಯ ಬಿದ್ಬಿಟ್ಟು ಅವ್ರೆ, ಅಯ್ಯೋ ಕೆಲಸ ಬಿಟ್ಬಿಟ್ಟು ಈಗ ಏನಪ್ಪ ಮಾಡೋದು ಅಂತ. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ಹೇಮಂತ್ ಶೆಟ್ಟಿ ಈಸ್ ಬ್ಯಾಕ್. ಅವನು ನಮ್ಮ ಚಾನಲ್ಗೆ ಬರ್ತಾ ಇದ್ದಾನೆ ರಿಟರ್ನ್. ಅದೇನೋ ರಿಟರ್ನ್ ಅಂತಾರಲ್ಲ, ಅಂದರೆ ಅವಾಗವಾಗ ಕಾಣಿಸ್ಕೊಳ್ಳೋನು, ಬಟ್ ಯಾವಾಗಲೂ ನನ್ನ ಜೊತೆ ಇರ್ತಾ ಇಲ್ಲ, ಆಚೆ ಟ್ರಾವೆಲ್ ಮಾಡ್ತಾ ಇದ್ರೆ ಅವ್ನು ಬರ್ತಾ ಇರಲಿಲ್ಲ, ಕೆಲಸ ಇರ್ತಿತ್ತು. ಸೊ ಫೈನಲಿ ಇವಾಗ ಎಮ್ಮು ಇನ್ಮೇಲಿಂದ ನಮ್ಮ ಚಾನಲ್ನಲ್ಲಿ ಇರ್ತಾನೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಹೈಲೈಟ್ ಏನಪ್ಪ ಅಂತಂದರೆ, ಅವನ ಚಾನಲ್ನಲ್ಲೂ ಕೂಡ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಾ ಹೋಗ್ತಾನೆ. ಸೊ ಈಗ ನಾವೇನಾದರೂ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಇಬ್ಬರು ವ್ಲಾಗ್ಸ್ನ ಶೂಟ್ ಮಾಡ್ತೀವಿ, ಅಂದರೆ ಅವನ ಪರ್ಸ್ಪೆಕ್ಟಿವಿಂದ ಅವ್ನು ಶೂಟ್ ಮಾಡ್ತಾನೆ, ಸೊ ನನ್ನಿಂದ ನಾನು ಶೂಟ್ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ಅವನರಲ್ಲೇ ಮುಳುಗಿರ್ತಾನೆ ಅಂತಲ್ಲ, ನಮ್ಮ ಚಾನಲ್ನಲ್ಲೂ ಇರ್ತಾನೆ, ಲಿಖಿತ್ ಶೆಟ್ಟಿ ವ್ಲಾಗ್ಸಲ್ಲೂ ಇರ್ತಾನೆ, ಏನೇನು ಮುಂಚೆ ಏನು ಫನ್ ಮಾಡ್ತಾ ಇದ್ದ ಅದೂ ಮಾಡ್ತಾನೆ. ಅದೆಲ್ಲ ಬಿಟ್ಟು ಅವನು ಕೂಡ ಅವನ ಚಾನಲ್ಲಿರುವಂಥ ಆಡಿಯನ್ಸ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನೇನು ವ್ಲಾಗ್ಸ್ ಮಾಡ್ಬೋದು ಅದನ್ನು ಕೂಡ ಅವನು ಮಾಡ್ತಾನೆ. ಸೊ ಹೇಮಂತ್ ಶೆಟ್ಟಿ ಬ್ಲಾಗ್ಸ್ ಅಂತ ಚಾನಲ್ ನೇಮು. ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಇನ್ ಕೇಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಟೈಟಲಲ್ಲೇ ಒಂದು ಚಾನಲ್ನ ಟ್ಯಾಗ್ ಮಾಡಿರ್ತೀನಿ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಏನು ಭಯ ಭಕ್ತಿ. ಥ್ಯಾಂಕ್ಸ್ ಅಣ್ಣ ಅಂತ. ಹಾಂ, ಥ್ಯಾಂಕ್ಸ್ ಅನ್ನೋದಲ್ಲ, ರೆಗ್ಯುಲರ್ ವೀಡಿಯೋಸ್ ಬರಬೇಕು. ರೆಗ್ಯುಲರ್ ವೀಡಿಯೋಸ್ ಬಂದಿಲ್ಲ ಅಂದರೆ ಅವ್ರು ಕೇಳೋದಲ್ಲ, ನಾನೇ ಕೇಳ್ತೀನಿ. ಎಡಿಟು ನಾನು ಸ್ವಲ್ಪ ದಿನ ಮಾಡ್ಕೊಡ್ತೀನಿ, ಆಮೇಲೆ ಎಡಿಟಿಂಗ್ ನೀನು ಕಲಿಬೇಕು. ಆಯ್ತು ಸರಿನಾ, ಎಲ್ಲ ನೆನ್ಪಿಟ್ಕೋ. ನನಗೆ ಹೆಂಗಾಗ್ತಿದೆ ಗೊತ್ತಾ ಮಚ್ಚ, ಇವಾಗ 3 ಮಂತ್ಸ್ ಗ್ಯಾಪ್ ಆಗೋಯ್ತಲ್ಲ, ನಾಳೆಯಿಂದ ನನ್ನ ಚಾನಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾನು ಹೊಸದಾಗಿ ಶುರು ಮಾಡ್ತಿದ್ದೀನಿ ಚಾನಲ್. ನೀನು ನಾಳೆಯಿಂದ ಕಂಪ್ಲೀಟ್ ಫುಲ್ ಟೈಮ್ ವ್ಲಾಗರ್ ಅಂತ ಅನ್ಕೋ. ಹೌದು. ಸೊ ಹಂಗೆ ಅಂದ್ಬಿಟ್ಟು ನೀನು ಲಿಖಿತ್ ಶೆಟ್ಟಿ ವ್ಲಾಗ್ಸ್ಗೆಲ್ಲ ಬರಲ್ಲ, ಏಯ್ ನಾನು ವೀಡಿಯೋ ಮಾಡ್ಬೇಕಮ್ಮ ನಂದು ಆ ಥರ ಹೇಳಿಲ್ಲ. ನನ್ನ ಫಸ್ಟ್ ಪ್ರಿಫ್ರೆನ್ಸ್ ಲಿಖಿತ್ ಶೆಟ್ಟಿ ವ್ಲಾಗ್ಸ್ಗೇನೆ. ಹ್ಞೂ, ಆಯಿತು. ಅದರಿಂದ ಅಲ್ವಪ್ಪ ನಾವು ಬಂದಿದ್ದು, ಹಳೆ ಕಂಪ್ನಿ ಮರೆಯೋಕ್ಕಾಗಲ್ಲ. ಸೊ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇರಲಿ,
ನಮ್ ಕೈಲಿ ಎಷ್ಟು ಎಫರ್ಟ್ ಹಾಕಿ ಮಾಡಕ್ಕಾಗುತ್ತೋ ಅಂದ್ರೆ ಮುಂಚೆ ತರ ಗೈಸ್, ಮುಂಚೆ ಹಿಂಗೆ ಕಂಟೆಂಟ್ 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 ಅಂತ ಬರ್ತಾ ಇತ್ತು ಡೈಲಿ ವ್ಲಾಗ್ಸ್ ವೀಡಿಯೋಸು ಬೇರೆ ಬೇರೆ ತರ, ಆಮೇಲೆ ಬೇರೆ ಕಡೆ ಟ್ರಾವೆಲ್ ಮಾಡೋದು ಎಲ್ಲ ಅದೇ ತರ ವಿಡಿಯೋಸ್ಗಳು ವ್ಲಾಗ್ಸ್ಗಳು ಬರ್ತವೆ. ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒಂಥರ ಬೇರೆ ಆಗಿದ್ದು ನಮಗೂ ಒಂಥರ ಮಿಸ್ಸಿಂಗ್ ಫೀಲು, ಏನೋ ಒಂಥರ ಅನಿಸ್ತಾ ಇತ್ತು. ಬಟ್ ಅದಿನ್ಮೇಲೆ ಹಂಗಿರಲ್ಲ, ಒಟ್ಟಿಗೆ ಇರ್ತೀವಿ, ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಆಮೇಲೆ ಗೈಸ್ ಇನ್ನೊಂದು ಹೇಳ್ಬಿಡ್ತೀನಿ, ಏನು ಗುರು ಇಬ್ಬರು ಒಂದೇ ಥರ ವ್ಲಾಗ್ ಮಾಡ್ತಾ ಇದ್ದೀರಾ, ಒಂದೇ ಪ್ಲೇಸಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಅನ್ನೋಕ್ಕೆ ಕಮೆಂಟ್ ಮಾಡೋಕೆ ಹೋಗ್ಬಿಡಿ. ಅಂದರೆ ಈಗ ಇಬ್ಬರು, ಈಗ ನಾವು ಯಾರೋ ಬೇರೆ ಯೂಟ್ಯೂಬರ್ ಜೊತೆ ಕೊಲಾಬ್ ಮಾಡಿದ್ರು ಅದು ಸೇಮ್ ಅದೇ ಥರನೇ ಮಾಡೋದು. ಲೈಕ್ ಎಲ್ಲರೂ ಒಂದು ಪ್ಲೇಸ್ಗೆ ಹೋದ್ರೆ ಇಬ್ಬರು ವೀಡಿಯೋಸ್ ಮಾಡಿರ್ತೀರಿ ಅದೇ ಥರ ಅಂದ್ಕೊಳ್ಳಿ. ಸೊ ಇವನು ವೀಡಿಯೋಸ್ ಮಾಡ್ತಾನೆ, ನಾನು ವೀಡಿಯೋಸ್ ಮಾಡ್ತೀನಿ. ಅಂದರೆ ಆದಷ್ಟು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಸೇಮ್ ಅನ್ಸಲ್ಲ, ಎಸ್ ಸೇಮ್ ಅನ್ಸಲ್ಲ. ಇನ್ ಕೇಸ್ ಎಲ್ಲೋ ಒಂದು ಕಡೆ ಸೇಮ್ ಅನ್ಸಿದ್ರು ದಯವಿಟ್ಟು ಕಮೆಂಟ್ ಹಾಕೋಬಿಡಿ, ಸೇಮ್ ಗುರು ಹಂಗೆ ಹಿಂಗೆ ಅಂತ. ನಿಮ್ಗೆ ಸೇಮ್ ಅನ್ಸಿದ್ರೆ ಒಂದು ನೋಡ್ಬಿಟ್ಟು ಒಂದು ಸ್ಕಿಪ್ ಮಾಡ್ಬಿಡಿ. ಐ ಆಮ್ ಆಲ್ಸೋ ಸೇಮ್ ಸರ್. ಓಕೆ, ಸೊ ಇದು ವಿಷಯ, ಇದು ಒಂದು ಈ ಅಪ್ಡೇಟು. ಇವನೇನು ಅದೇ ಅದೇ ಏನೋ ಜಿಮ್ಗೆ ಹೋಗ್ತಾ ಇದೀನಿ ಅಂದಲಪ್ಪ, ಏನಾಯ್ತು ಗೊತ್ತಾ ಗೈಸ್, ನಾನು ಹಿಡ್ಕೊಂಡಿದ್ದೆ ಏ ಅಲ್ಲ ಅದಕ್ಕೆ ಇರ್ಕೋಣ, ನಮ್ಮ ಥರ ಜಿಮ್ಗೆ ಹೋಗ್ಬೇಕು ಅಂತ ಅದಕ್ಕೆ ಫೋನ್ ಕೊಟ್ಟೆ ನೋಡಿ, ಕೈ ನೋವು ಶುರು ಆಯ್ತು. ಜಿಮ್ ಹೋಗೋದು ಅದನ್ನೇ ಹೇಳ್ತಾ ಇರೋದು, ಯಾವ ಜಿಮ್ಗೆ ಹೋದ್ರು ಏನೋ, ಯಾವ ಜಿಮ್ಗೆ ಹೋದ್ರೆ ಏನಾದ್ರೂ ಅಷ್ಟೇ, ಕೈ ಹಿಂಗೆ ಸ್ವಲ್ಪ ಹಿಂಗೆ ಎತ್ತಿ ಇಟ್ಕೊಂಡಿದ್ರೆ ನೋವು ಬಂದೇ ಬರುತ್ತೆ. ಅದೇ ಒಂದು ಎಲ್ಲಾಗೈತಲ್ಲ, ನೀನು ಎಂಥ ದೊಡ್ಡ ರೋಡಿ ಆದರೂ ನಿನ್ನ ಮುಂದೆ ನಾಲ್ಕು ಜನ ನಿಂತ್ಕೊಂಡ್ರು ನೀನು ಹಂಗೆ ಹಂಗೆ ಸರಿ. ಸೊ ಇದು ವಿಷಯ ಗೈಸ್. ಮತ್ತೆ ಬನ್ನಿ, ಈಗ ನಮ್ಮ ಚಿನ್ನು ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಾಯ್ತು, ಅದನ್ನು ನಿಮಗೆ ಕೊಡ್ತೀನಿ. ಚಿನ್ನು ನಯ ಪೂಜೆ ಮಾಡ್ತಿದ್ಯಾ? ಇಲ್ಲಪ್ಪ ಗೈಸ್, ಆ್ಯಕ್ಚುಲಿ ಚಿನ್ನದ ಒಂದು ಪ್ರಾಬ್ಲಮ್ ಆಗಿದೆ. ಇದು ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಏನಾದರೂ ಇನ್ ಕೇಸ್ ಗಾಡಿ ಬಗ್ಗೆ ಐಡಿಯಾ ಇದ್ರೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗಂತೂ ಅರ್ಥ ಆಗ್ತಾಯಿಲ್ಲ ಏನಪ್ಪ ಅಂತಂದರೆ, ಚೆನ್ನಾಗೇ ಇರುತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ರನ್ನಿಂಗಲ್ಲೆಲ್ಲ ಸೂಪರಾಗೇ ಇರುತ್ತೆ, ಬಟ್ ರನ್ನಿಂಗಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಮೂಮೆಂಟಲ್ಲಿ ಗಾಡಿ ಆಫ್ ಆಗ್ಬಿಡುತ್ತೆ. ಎಷ್ಟು ಸ್ಟಾರ್ಟ್ ಮಾಡಿದ್ರೂ ಸ್ಟಾರ್ಟ್ ಆಗೋಲ್ಲ, ಸ್ವಲ್ಪ ಇದು ಮಾಡಿ ನೀವು ಕಿಕ್ಕಲ್ಲಿ ಇದು ಮಾಡಿ ಸ್ಟಾರ್ಟೇ ಆಗೋಲ್ಲ. ಆಮೇಲೆ ಸ್ವಲ್ಪ ಆದಮೇಲೆ ನೀವು ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಈ ಪೆಟ್ರೋಲ್ದು ಈ ಪೆಟ್ರೋಲ್ ಪೈಪ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಿ ಸ್ವಲ್ಪ ಪೆಟ್ರೋಲ್ ಆಚೆ ಬರುತ್ತಲ್ಲ ಅದಾದ್ಮೇಲೆ ಮತ್ತೆ ಫಿಟ್ ಮಾಡಿದ್ರೆ ಆಮೇಲೆ ಗಾಡಿ ಸ್ಟಾರ್ಟ್ ಆಗ್ತದೆ. ಸೊ ಇದು ಏನು ಪ್ರಾಬ್ಲಮ್ ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ನಿನ್ನೆ ನನ್ನ ಕೈ ಕೊಟ್ಬಿಡ್ತೀನಿ. ಏನು ಸಮಸ್ಯೆ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನು ಪ್ರಾಬ್ಲಮ್ ಇರ್ಬೋದು ಮಚ್ಚ? ಗೊತ್ತಿಲ್ಲ ಮಚ್ಚ, ನಾನು ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ಅಂತ. ಪೆಟ್ರೋಲ್ ಹತ್ರ ಸಪ್ಲೈ ಹತ್ರ ಏನೋ ತೊಂದರೆ ಇರ್ಬೋದು. ಅದನ್ನು ವಿಚಾರಿಸ್ಬೇಕು ಅಂದರೆ, ಅದು ಪೆಟ್ರೋಲು ಸ್ವಲ್ಪ ಆಚೆ ಬಂದ್ಮೇಲೆ ಸ್ಟಾರ್ಟ್ ಆಗ್ತೈತೆ ಅಂತಂದರೆ ನೋಡ್ತೀವಿ, ಅಲ್ಲೇನು ಪ್ರಾಬ್ಲಮ್ ಇರುತ್ತೆ ನೋಡೋಣ. ತಜ್ಞರು ಏನು ಹೇಳ್ತಾರೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಹೇಮು ಜಿಮ್ಗೆ ಹೋದ, ಈಗ ನಾನು ಒಬ್ಬನೇ ಇದ್ದೀನಿ. ಆ್ಯಕ್ಚುಲಿ ಅಮ್ಮ ಬಂದು ಊರಿಗೆ ಹೋಗಿದ್ದಾರೆ. ಸೊ ನಾನು ಅವ್ರನ್ನ ಊರಿಗೆ ಬಸ್ಸಿಸ್ಬಿಟ್ಟು ಬಂದೆ. ಬಟ್ ಅದೇ ಗ್ಯಾಪಲ್ಲಿ ನಾನು ಕೂಡ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋಗಿ ಒಂದೇ ದಿನದಲ್ಲಿ ರಿಟರ್ನ್ ಬಂದುಬಿಟ್ಟೆ. ಈಗ ಅದೇ ವಿಷಯ, ಹೇಮು ಜಾಬ್ ಬಿಟ್ಟಿದ್ದಾನೆ, ನನ್ನ ಜೊತೆನೆ ಮತ್ತೆ ಜಾಯ್ನ್ ಆಗಿದ್ದಾನೆ. ಅದ್ರ ಜೊತೆಗೆ ಮೇಯ್ನಾಗಿ ಇನ್ಮೇಲೆ ಅವನ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತಾನೆ ರೆಗ್ಯುಲರಾಗಿ. ನನ್ನ ಚಾನಲ್ನಲ್ಲಿ ಯಾವ ಥರ ವೀಡಿಯೋಸ್ಗಳು ಬರುತ್ತೋ ಅದೇ ಥರ ಅವ್ನ ಚಾನಲ್ನಲ್ಲೂ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಸೊ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಇದುವರೆಗೂ, ನಾವು ಏನೇ ಮಾಡಿದ್ರು ಒಂದಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ, ನಮ್ಮ ಕೈ ಬಿಡ್ತಾ ಇಲ್ಲ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ, ಓಕೆನಾ? ಸೊ ನೀವೇ ನಮಗೆ ಮೇಯ್ನು, ನೀವಿದ್ರೇ ಎಲ್ಲ. ಸೊ ನಾನಾಗಲೇ ಹೇಳ್ದಂಗೆ ಮೊದಲ ಥರ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಟ್ರಾವೆಲ್ಲು ಮಾಡಬೇಕು ಅಂತೆಲ್ಲ ಪ್ಲ್ಯಾನಲ್ಲಿದೆ. ಸೊ ಎಲ್ಲ ಒಂದೊಂದೇ ನಿಮಗೆ ಅಪ್ಡೇಟ್ನ ಮಾಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಇದೊಂದು ವ್ಲಾಗ್. ಸೊ ನಾಳೆಯಿಂದ ವ್ಲಾಗ್ ಬರ್ತಾ ಹೋಗುತ್ತೆ. ಮತ್ತು ನಾನು ನಿಮ್ಮನ್ನ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.